ಈ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ನಾನು ಅಮೆಝಾನ್ ಇಂದ ಟೈಮರ್ ನ ತರಿಸಿದ್ದೇನೆ ಸೊ ಪ್ಯಾಕಿಂಗ್ ಅನ್ನೋದು ಈ ರೀತಿ ಬಂದಿದೆ ನೀವು ನೋಡಬಹುದು ಸೊ ಆಲ್ರೆಡಿ ಓಪನ್ ಮಾಡಿದ್ದೀನಿ ಇದು ಡಿಜಿಟಲ್ ಟೈಮರು ಹಾಗೆ ಒಂದು ಬಿಲ್ ಅನ್ನೋದು ಇರುತ್ತೆ ಒಂದು ಇನ್ವಾಯ್ಸ್ ಸೊ ಟೈಮರ್ ಏನಿದೆ ಡಿಜಿಟಲ್ ಟೈಮರ್ ಸೊ ಇದ್ರದ್ದು ಫ್ಯೂಚರ್ಸ್ ಎಲ್ಲ ಈ ಕಡೆ ಕೊಟ್ಟಿರ್ತಾರೆ ಹಾಗೆ ಹಿಂದೆಗಡೆ ಕನೆಕ್ಷನ್ಸ್ ಬಗ್ಗೆ ಕೊಟ್ಟಿರ್ತಾರೆ ಇಲ್ಲಿ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಪೇಟೆಂಟ್ ರೈಟ್ಸ್ ಯಾವ್ಯಾವ ಕಂಟ್ರಿಯಲ್ಲಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಸೊ ನೋಡ್ಬೋದು ಇಲ್ಲಿ ಫ್ರಾನ್ಸು ಜರ್ಮನಿ ಇಟಲಿ ಯು ಕೆ ಫ್ರೋಕು ತೈವಾನ್ ಸೊ ಇಲ್ಲಿಂದ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ ಸೊ ಪೇಟೆಂಟ್ ರೈಟು ಮತ್ತು ಇಲ್ಲಿ ನೀವು ನೋಡ್ಬೋದು ಮಾಡೆಲ್ ನಂಬರು ಸೊ ಇದು ಮಾಡೆಲ್ ನಂಬರು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಫೋರ್ ಪಿಂದು ಟೈಮರು ಸೊ ಇದರಲ್ಲಿ ಫೈವ್ ಪಿನ್ ಟೈಮರು ಸಿಗುತ್ತೆ ಸೊ ನೋಡಿ ಬಾಕ್ಸಲ್ಲಿ ಈ ರೀತಿ ಒಂದು ಟೈಮರು ಹಾಗೆ ಒಂದು ಯೂಸರ್ ಮ್ಯಾನ್ಯೂಯಲ್ ಕೊಟ್ಟಿರ್ತಾರೆ ಸೊ ಒಂದು ಯೂಸರ್ ಮ್ಯಾನ್ಯೂಯಲ್ ಕೊಟ್ಟಿರ್ತಾರೆ ಹಾಗೆ ಬಾಕ್ಸಲ್ಲಿ ನೋಡಿಕೊಂಡ್ರೆ ನಾಲ್ಕು ಪಿನ್ಸ್ ಕೊಟ್ಟಿರ್ತಾರೆ ಟರ್ಮಿನಲ್ಸ್ ಅಂತೀವಿ ಇದನ್ನ ಸೊ ಇದಕ್ಕೆ ಇಲ್ಲಿ ಹಾಕೋದಕ್ಕೆ ಸೊ ಹಿಂದೆಗಡೆ ನೀವು ನೋಡ್ಕೊಂಡಿದ್ದಾದ್ರೆ ನೋಡಿ ನಾಲ್ಕು ಪಿನ್ಗಳು ಇದಾವೆ ಸೊ ಇಲ್ಲಿ ಮಾಡೆಲ್ ನಂಬರ್ ಇದೆ ಸೊ ಇಲ್ಲಿ ನಾಲ್ಕು ಪಿನ್ಸ್ ಇದಾವೆ ನೋಡಿ ಇಲ್ಲಿ ಇನ್ಪುಟ್ ಅಂತ ಇದೆ ಒಂದು ಎರಡು ಮತ್ತೆ ಔಟ್ಪುಟ್ ಅಂತ ಇದೆ ನಾಲ್ಕು ಐದು ಮೂರು ನಂಬರ್ ಇಲ್ಲ ಸೊ ಇದು ಮಾಡೆಲ್ ನಂಬರ್ ನೋಡ್ಕೋಬೋದು ಇಲ್ಲಿ ಬ್ಯಾಟ್ರಿ ಇರುತ್ತೆ ಸೊ ಇದು ಇಷ್ಟು ಬರ್ತವೆ ಸೊ ಫ್ರೆಂಡ್ಸ್ ಇದ್ರದ್ದು ಕ್ಯಾಪ್ ಕ್ಯಾಪ್ ಇರುತ್ತೆ ಕ್ಯಾಪ್ ತೆಗೆದ್ಬಿಟ್ಟು ಇಲ್ಲಿ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ ಕ್ಲಾಕು ಟೈಮರು ಡೇ ಅವರ್ಸ್ ಮಿನಿಟ್ ಈ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಫಲ್ಲಿದೆ ಸೊ ಆಟೋದಲ್ಲಿದೆ ಸೊ ಈ ರೀತಿ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ ಇದರ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಅದಿಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ಇನ್ ಕೇಸ್ ನೀವೇನ ನೋಡೋಂಗಿದ್ರೆ ನೋಡಿ ಆ್ಯಂಡ್ ಇದಕ್ಕೆ ಕನೆಕ್ಷನ್ಸ್ ಯಾವ ರೀತಿ ಕೊಡೋದು ಫೋರ್ ಪಿನ್ಗೆ ಅಂತಂತಂದರೆ ಸಿಂಪಲ್ ನೀವು ಹತ್ರ ಒಂದು ಮೋಟರ್ ತೊಗೊತಿರಲ್ವ ಹಾಗೆ ವೈಯರ್ ಬೇಕಾಗುತ್ತೆ ಒಂದು ಟೂ ಪಿನ್ ಪ್ಲಗ್ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ರಿ ಸೊ ಆ ವಯರ್ದು ಪವರ್ ಏನು ಸಪ್ಲೈ ಆಗುತ್ತೋ ತುದಿ ಆ ತುದಿನ ಈ ರೀತಿ ರೆಡ್ಡು ಮತ್ತು ಬ್ಲ್ಯಾಕ್ ಇರುತ್ತಲ್ವ ಇದನ್ನು ಇಲ್ಲಿ ಇನ್ಪುಟ್ಟು ಒಂದು ಎರಡಕ್ಕೆ ಕೊಟ್ಬಿಡಿ ಏನು ಈ ಟರ್ಮಿನಲ್ಸ್ನ ಯೂಸ್ ಮಾಡಿಬಿಟ್ಟು ಸೊ ಲೈಕ್ ಒಂದ್ಸಗನ್ನು ತೋರಿಸ್ತೇನೆ ಸೊ ಇವಕ್ಕೆ ಈ ವಯರ್ನ ಶ್ರಿಪ್ ಮಾಡಿಬಿಟ್ಟು ಈ ರೀತಿ ಇಟ್ಬಿಟ್ಟು ಇದನ್ನು ಪ್ರೆಸ್ ಮಾಡಿದ್ರೆ ವಯರ್ ಅನ್ನೋದು ಲಾಕ್ ಆಗುತ್ತೆ ಸೊ ಈ ರೀತಿ ಸೊ ಇದೇನಿದೆ ಇದನ್ನು ನೀವು ಪವರ್ನ ಒಂದು ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ ಇವು ಈ ರೀತಿ ಸ್ಟ್ರಿಪ್ ಮಾಡ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಇದಾಗುತ್ತೆ ಅಂಡ್ ಅದೇ ರೀತಿ ಈ ಮೋಟಾರ್ದು ಏನು ವೈರ್ ಇದೆ ದು ಈ ಎರಡು ವೈರ್ಗು ನೀವು ಇವನ್ನ ಹಾಕೊಳ್ಳಿ ನಾನು ಸುಮ್ಮನೆ ಈಗ ತೋರಿಸ್ತಿದ್ದೀನಿ ಸೊ ಈ ರೀತಿ ನೀವು ಹಾಕೊಂಡ್ಮೇಲೆ ಸೊ ಏನಿದೆ ಇದನ್ನ ಕಟ್ಟಿಂಗ್ ಪ್ಲೇರಿಂದ ಪ್ರೆಸ್ ಮಾಡಿ ಇದನ್ನ ಪ್ರೆಸ್ ಮಾಡಿದ್ರೆ ಇವು ತುಂಬಾ ಸ್ಟ್ರಾಂಗ್ ಆಗಿ ಲಾಕ್ ಆಗ್ತವೆ ಸೊ ಮೇಲೆ ಐದು ನಾಲ್ಕು ಐದಕ್ಕೆ ಇವನ್ನ ಈ ರೀತಿ ಕೊಡೋದು ಅಷ್ಟೇ ಸೊ ಇದು ನಾನು ಜಸ್ಟ್ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ವಿಡಿಯೋ ಸೊ ಈ ರೀತಿ ಕೊಟ್ಟಿರ್ತೀರ ನೀವು ಸೊ ಒಂದು ಎರಡಕ್ಕೆ ಮೈನ್ ಪವರ್ ಏನು ಬರುತ್ತೆ ಅದನ್ನ ಕೊಡ್ತೀರಾ ಸೊ ಇದು ಮೂರು ಐದು ನಾಲ್ಕಕ್ಕೆ ಮೋಟರ್ನ ಕೊಡ್ತೀರಾ ಸೊ ಪವರ್ ಏನಾಗುತ್ತೆ ಇಲ್ಲಿ ಪವರ್ ಬಂದು ಈ ಪ್ರೋಗ್ರಾಮಿಂಗ್ ಏನು ಸೆಟ್ ಮಾಡಿರ್ತೀರೋ ಆ ಪ್ರೋಗ್ರಾಮಿಂಗ್ ಕರೆಕ್ಟಾಗಿ ಇಲ್ಲಿ ಪವರ್ನ ಔಟ್ ಮಾಡುತ್ತೆ ಸೊ ರಿಲೇ ರೀತಿ ವರ್ಕ್ ಆಗುತ್ತೆ ಸೊ ಇಷ್ಟು ಇದನ್ನು ವೈರ್ ಕನೆಕ್ಷನ್ನು ಇದಕ್ಕೆ ಈ ರೀತಿ ಮಾಡೋದು ಅದೇ ಇದರಲ್ಲಿ ನಿಮಗೆ ಪೈಪಿಂದು ಬರುತ್ತೆ ಸೊ ನೋಡ್ಬೋದು ಇಲ್ಲಿ ಸೇಮ್ ಇರುತ್ತೆ ಎರಡೂ ಇದು ಫೈ ಪಿನ್ದು ಹಿಂದೆಗಡೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಇನ್ಪುಟ್ ಅಂತ ಕೊಟ್ಟಿದ್ದಾರಲ್ವಾ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಪಿನ್ ಇದೆ ಸೊ ಅದೇ ಇದ್ರ ಸೆಕೆಂಡ್ ಕಡೆ ನೋಡಿಕೊಂಡ್ರೆಂಡ್ ಟರ್ಮಿನೇಸ್ ತೆಗೆದುಬಿಡ್ತೀನಿ ಅದೇ ನೀವು ಹಿಂದೆಗಡೆ ಇವಾಗ ನೋಡ್ಕೊಳ್ಳಿ ಸೊ ಮಾಡೆಲ್ ನಂಬರು ಸೇಮ್ ಇದೆ ಎಲ್ಲ ಕಂಪ್ಲೀಟಾಗೆ ಸೇಮೇ ಇರುತ್ತೆ ಬಟ್ ನಿಮಗೆ ಇಲ್ಲಿ ಫೋರ್ ಪಿನ್ ಬರುತ್ತೆ ಇದರಲ್ಲಿ ಇದರಲ್ಲಿ ಫೈವ್ ಪಿನ್ ಬರುತ್ತೆ ಸೊ ಈ ರೀತಿ ಫೈವ್ ಪಿನ್ ಬಂದರೆ ಯಾವ ರೀತಿ ಕನೆಕ್ಷನ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಆ ವೀಡಿಯೋನು ಅಲ್ಲಿ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಇನ್ ಕೇಸ್ ನಿಮಗೆ ಈ ಥರ ಟೈಮರ್ ಇದ್ರೆ ಅದಕ್ಕೆ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಈ ಥರ ಫೋರ್ ಪಿನ್ ಇದ್ರೆ ತುಂಬ ಈಸಿ ನಿಮಗೆ ಕನೆಕ್ಷನ್ ಮಾಡೋದು ಜಸ್ಟ್ ಇನ್ಪುಟ್ ಅಂತ ಇರುತ್ತವ ಮೈನ್ ಪವರ್ ಕೊಡೋದು ಔಟ್ಪುಟ್ ಅಂತ ಇರುತ್ತವ ಮೋಟರ್ ಕೊಡೋದು ನೀವು ಯಾವುದೇ ಡಿವೈಸ್ಗೆ ಬಳಸಿ ಮೋಟಾರ್ಗೆ ಅಥವಾ ಎ ಸಿಗೆ ಅಥವಾ ಲೈಟ್ಗೆ ಏನೇ ಯೂಸ್ ಮಾಡಿ ಸೊ ಔಟ್ಪುಟ್ ಹತ್ರ ಆ ಡಿವೈಸ್ ಸಬ್ಜೆಕ್ಟ್ಗೆ ಕೊಡೋದು ಪವರ್ ಕೊಡೋದು ಮಾತ್ರ ಇಲ್ಲಿ ಸೊ ಇಷ್ಟೇ ಸೊ ಇದು ಫೈಪಿನ್ಗೆ ಏನಾರ ಬಂತು ಅಂದರೆ ಕನೆಕ್ಷನ್ನು ನೀವೇನು ಮಾಡಬೇಕಾಗುತ್ತೆ ಫಸ್ಟು ಪವರ್ನ ಒಂದು ವೈರು ಏನು ಈ ವೈರ್ ಏನಿರುತ್ತೆ ಈ ರೆಡ್ ವೈರ್ನ ಒಂದು ಕೊಟ್ಟು ಮತ್ತೆ ಒಂದರಿಂದ ಐದಕ್ಕೆ ಕೊಡಬೇಕಾಗುತ್ತೆ ಈ ರೀತಿ ಇಲ್ಲಿ ಇಲ್ಲಿ ಪವರ್ ಕೊಟ್ಟು ಇಲ್ಲಿ ಕೊಡಬೇಕಾಗುತ್ತೆ ಮತ್ತೆ ಇದು ಬ್ಲ್ಯಾಕ್ ವೈರ್ನ ಎರಡು ಕೊಡಬೇಕಾಗುತ್ತೆ ಸೊ ಮತ್ತೆ ಇದು ಮೋಟಾರ್ ವೈರ್ ಏನಿದೆ ಒಂದು ಇಲ್ಲಿ ಕೊಡಬೇಕಾಗುತ್ತೆ ಇನ್ನೊಂದು ಮೋಟಾರ್ ವೈರು ಸಪ್ರೇಟಾಗಿ ಆಗಿ ನೀವು ನಾಲ್ಕು ಕೊಡಬೇಕಾಗುತ್ತೆ ಸೊ ಮೂರು ಕೊಡೋಂಗಿಲ್ಲ ಸೊ ಇದು ಐದು ಪಿನ್ ಕನೆಕ್ಷನ್ ಕೊಡೋದು ನಾಲ್ಕು ಪಿನ್ ಕನೆಕ್ಷನ್ನು ತುಂಬ ಈಸಿ ಸೊ ಈ ರೀತಿ ಎರಡು ಟೈಮರು ಮಾಡೆಲ್ ನಂಬರು ಸೇಮ್ ಇರುತ್ತೆ ಬಟ್ ಪಿನ್ಸ್ ಮಾತ್ರ ನಿಮಗೆ ಬೇರೆ ಬೇರೆ ಪಿನ್ಸ್ ಬರ್ತವೆ ಸೊ ನೀವು ನೋಡಿಕೊಂಡು ಆರ್ಡರ್ ಮಾಡಿ ಆರ್ಡರ್ ಮಾಡುವಾಗ ಫೋರ್ ಪಿನ್ ಅಂತ ಮೆನ್ಷನ್ ಮಾಡಿದ್ದಾರಾ ಅಥವಾ ಫೈವ್ ಪಿನ್ ಅಂತ ಮೆನ್ಷನ್ ಮಾಡಿದ್ದಾರಾ ನೋಡಿಬಿಟ್ಟು ನೀವು ಆರ್ಡರ್ ಮಾಡಿ ಸೆಟ್ಟಿಂಗ್ಸ್ ಮಾಡೋದು ಮಾತ್ರ ಇದರಲ್ಲಿ ಪ್ರೋಗ್ರಾಮಿಂಗ್ ಏನು ಮಾಡ್ತೀವೋ ಅದೆಲ್ಲ ಸೇಮ್ ಟು ಸೇಮ್ ಇರುತ್ತೆ ಆ್ಯಂಡ್ ಟೈಮು ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಬಟ್ ವೈರ್ ಕನೆಕ್ಷನ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಸೊ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಬಂದರೂ ಇದು ತುಂಬ ಈಸಿ ಫೋರ್ ಪಿನ್ನು ಡೈರೆಕ್ಟ್ ಇಲ್ಲಿ ಕರೆಂಟ್ ಕೊಟ್ಟು ಇಲ್ಲಿ ಮೋಟಾರ್ಗೆ ಕೊಡೋದು ಇದರದ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫೈವ್ ಪಿನ್ಗೆ ಯಾವ ಕನ್ ಯಾವ ರೀತಿ ಕನೆಕ್ಷನ್ ಮಾಡೋದು ಅಂತ ಐ ಕಾರ್ಡಲ್ಲಿ ವೀಡಿಯೋ ಇರುತ್ತೆ ಹೋಗಿ ನೋಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಜಸ್ಟ್ ಇದ್ರ ಬಗ್ಗೆ ತೋರಿಸ್ತೋಣ ಅಂತ ವಿಡಿಯೋ ಮಾಡಿದ್ದು ಟೈಮರ್ ಬಗ್ಗೆ